ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ನಾನಿವಾಗ ನಿಮಗೆ 2023 ಮಾಡೆಲ್ ಪೇಪರ್ ಏನು ರಿಲೀಸ್ ಮಾಡಿದಾರಲ್ಲ ಅಕೌಂಟೆನ್ಸಿ, ಅದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ರೀತಿಯ ಎಲ್ಲ ಸೆಕ್ಷನ್ನಿನ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸೆಕ್ಷನ್ ಎ, ಸೆಕ್ಷನ್ ಬಿ ಕಂಪ್ಲೀಟ್ ಆಗಿ ಸೆಕ್ಷನ್ ಸಿಯಲ್ಲೂ ಕೂಡ 25th ಏನಿದೆ ಪ್ರಾಡಕ್ಟ್ ಮೆಥಡು ಕೂಡ ಕಂಪ್ಲೀಟ್ ಆಗಿದೆ, ರೇಷಿಯೋಸು ಕಂಪ್ಲೀಟ್ ಆಗಿದೆ. ಇಲ್ಲಿವರೆಗೂ ಸೆಕ್ಷನ್ ಎ, ಸೆಕ್ಷನ್ ಬಿ ಒಂದೇ ವೀಡಿಯೋನ ಮಾಡಿದ್ದೀನಿ, ಬಟ್ ಸೆಕ್ಷನ್ ಸಿ ಪ್ರತಿಯೊಂದು ಕ್ವಶನಿಗೂ ಕೂಡ ಒಂದೊಂದು ವೀಡಿಯೋನ ಮಾಡ್ತಾ ಇದ್ದೀನಿ. ರೀಸನ್ ಏನು ಅಂತ ಹೇಳಿದರೆ ಆ ಕಾನ್ಸೆಪ್ಟ್ ನಿಮಗೆ ನೀಟಾಗಿ ಅರ್ಥ ಆಗಲಿ, ಆ ಪ್ರಾಬ್ಲಮ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೀವು ಎಕ್ಸಾಮಲ್ಲಿ ಅಟೆಂಡ್ ಮಾಡಲಿ ಅನ್ನೋ ಕಾರಣಕ್ಕೆ. ಬಿಕಾಸ್ ನಿಮಗೆ 7 ಕ್ವಶನ್ಸಲ್ಲಿ ನೀವು ಜಸ್ಟ್ 4 ಕ್ವಶನ್ಸಿಗೆ ಮಾತ್ರ ಆನ್ಸರ್ ಮಾಡಬೇಕು. ಫಸ್ಟ್ ಒನ್ ಪ್ರಾಡಕ್ಟ್ ಮೆಥಡು ಕೂಡ ಈಸಿಯಾಗಿ ಅಟೆಂಡ್ ಮಾಡಬಹುದು, ಗೇನ್ ರೇಷಿಯೋನು ಕೂಡ ತುಂಬಾ ಈಸಿ ಆರಾಮಾಗಿ ಅಟೆಂಡ್ ಮಾಡಬಹುದು. ಅದರ ನೆಕ್ಸ್ಟು ಇವತ್ತಿನ ವೀಡಿಯೋ ಯಾವುದು ಅಂತ ಹೇಳಿದ್ರೆ ಡೆತ್ ಆಫ್ ಎ ಪಾರ್ಟ್ನರಲ್ಲಿ ಬರುವಂತಹ, ಏನು ನಿಮ್ಮ ಇಲ್ಲಿ ಯಾರು ಪಾರ್ಟ್ನರು ಡೆತ್ ಆಗಿರ್ತಾರೆ ಆ ಪಾರ್ಟ್ನರಿನ ಒಂದು ಕ್ಯಾಪಿಟಲ್ ಅಕೌಂಟ್ನ ನಾವೇನು ಮಾಡಬೇಕು ಪ್ರಿಪೇರ್ ಮಾಡಬೇಕು, ಆ ಕ್ವಶನ್ನ ಇಲ್ಲಿ ಕೊಟ್ಟಿದ್ದಾರೆ. ಕ್ವಶನ್ನ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡೋದು ತುಂಬಾ ಈಸಿ. ಹೇಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರಲಿ, ಇಬ್ಬರು ಮೂರು ಜನ ಎಷ್ಟು ಪಾರ್ಟ್ನರ್ಸ್ ಬೇಕಾದರೂ ವರ್ಕ್ ಮಾಡ್ತಾ ಇರಲಿ, ಒಬ್ಬ ಪಾರ್ಟ್ನರ್ ಬೈ ಚಾನ್ಸ್ ಅಕಸ್ಮಾತ್ ಆಗಿ ಅವನು ಡೆತ್ ಆದ ಅಂತ ಹೇಳಿದರೆ, ಡೆತ್ ಆಗಿರುವಂತಹ ಸಮಯದವರೆಗೆ ಅವನಿಗೇನೇನು ಬಿಸ್ನೆಸ್ಸಿಂದ ಪ್ರೊವೈಡ್ ಮಾಡಬೇಕು, ಏನೇನು ಕೊಡುವಂಥದ್ದಿದೆ ಅದನ್ನೆಲ್ಲದೂ ಕೂಡ ನೀಟಾಗಿ ಅವನ ಅಕೌಂಟಿಗೆ ನಾವೇನು ಮಾಡಬೇಕಾಗತ್ತೆ ಹಾಕಬೇಕಾಗತ್ತೆ. ಹಾಗಾಗಿ ನಾವು ಡೆತ್ ಆಗಿರುವ ಪಾರ್ಟ್ನರಿನ ಒಂದು ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಲ್ಲ, ಅದಕ್ಕೆ ನಾವು ಆ ಒಂದು ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ಅವನಿಗೆ ಕಾಮನ್ನಾಗಿ ಏನೇನು ಕೊಡೋದಿರುತ್ತೆ ಅಂತ ನೋಡೋದಾದರೆ, ಪ್ರತಿಯೊಬ್ಬ ಪಾರ್ಟ್ನರು ಕೂಡ ಒಂದು ಬಿಸ್ನೆಸ್ಸಿಗೆ ಬೇಸಿಕ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿರ್ತಾರೆ. ಸಡನ್ನಾಗಿ ಅವನು ಡೆತ್ ಆದಾಗ ಆ ಕ್ಯಾಪಿಟಲ್ಗೆ ನಾವೇನು ಮಾಡಬೇಕಾಗತ್ತೆ, ರಿಟರ್ನ್ನ ಕೊಡಬೇಕಾಗತ್ತೆ. ದಟ್ ಮೀನ್ಸ್ ಇಂಟ್ರೆಸ್ಟನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ, ಅವನು ವರ್ಕ್ ಮಾಡಿರುವಂಥ ಅಷ್ಟು ಮಂತ್ಸಿಗೆ ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ, ಅಥವಾ ಅವನಿಗೆ ಯಾವುದೋ ಒಂದು ಪ್ರಾಫಿಟ್ನ ಕೊಡಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷನೂ ಕೂಡ ಬಿಸ್ನೆಸ್ಸಿಗೆ ಪ್ರಾಫಿಟ್ ಆಗುತ್ತೆ, ಆ ಪ್ರಾಫಿಟಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಅನ್ನೋದಿರುತ್ತೆ. ಯಾವುದಾದ್ರೂ ಪಾರ್ಟ್ನರು ಸಡನ್ನಾಗಿ ಡೆತ್ ಆದಾಗ ಅವನಿಗೂ ಕೂಡ ನಾವೇನು ಮಾಡಬೇಕು, ಆ ಇಯರಲ್ಲಿ ಅವನಿಗೆ ಶೇರನ್ನು ಕೊಡಬೇಕಾಗತ್ತೆ. ಹೇಗೆ ಕೊಡ್ತೀವಿ ಅಂತ ಹೇಳಿದ್ರೆ, ಅವನು ಡೆತ್ ಆಗಿರ್ತಾನೆ, ಇನ್ ಬಿಟ್ವೀನ್ ಬಿಸ್ನೆಸ್ ಇಯರಲ್ಲೇ ಕೂಡ ಡೆತ್ ಆಗಿರ್ತಾನೆ, ಅಂಥ ಟೈಮಲ್ಲಿ ಲಾಸ್ಟ್ ಇಯರ್ ಒಂದು ಬಿಸ್ನೆಸ್ ಪ್ರಾಫಿಟ್ ಏನಿರುತ್ತೆ ಅದನ್ನು ಬೇಸ್ ಆಗಿಟ್ಕೊಂಡು ನಾವೇನು ಮಾಡಬಹುದು, ಅವನಿಗೆ ಪ್ರಾಫಿಟ್ನ ಪ್ರೊವೈಡ್ ಮಾಡ್ಬೋದು. ಸೊ ಇದೆಲ್ಲ ಬೇಸಿಕ್ ಥಿಂಗ್ಸು. ಹಾಗಾಗಿ ಈ ಪ್ರಾಬ್ಲಮಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ನಾವೇನು ಮಾಡೋಣ, ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಒಂದು ಸಲ ನೋಡ್ಕೊಳ್ಳಿ, ಇಷ್ಟನ್ನು ಪ್ರಿಪೇರ್ ಮಾಡಿದ್ರಾಯಿತು, ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಏನೂ ಇಲ್ಲ, ಕ್ವಶನಲ್ಲಿ ಏನಿದೆ ಆ್ಯಸ್ ಇಟ್ ಈಸ್ ಇಲ್ಲಿ ಬರೀಬೇಕು. ಜಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ವಾಚ್ ಮಾಡಿ 6 out of 6 ಈ ಒಂದು ಪ್ರಾಬ್ಲಮಲ್ಲಿ ತಗೊಳ್ಳಿ. ಓಕೆ ಮಕ್ಕಳೇ, ಏನಂತ ಕೊಟ್ಟಿದ್ದಾರೆ, 3 ಜನ ಪಾರ್ಟ್ನರ್ಸ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ, ನವ್ಯ, ದೀಪ, ಕಿರಣ್. ಒಂದು ಕಡೆ ನೀವು ವರ್ಕಿಂಗ್ ನೋಟ್ನ ಮಾಡ್ಕೊಳ್ಳಿ, ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ? ನವ್ಯ, ದೀಪ, ಕಿರಣ್, 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವರು ಪಾರ್ಟ್ನರ್ಶಿಪ್ಪಲ್ಲಿ ಏನು ಮಾಡ್ತಾ ಇದ್ದಾರೆ, ಬಿಸ್ನೆಸ್ಸಲ್ಲಿ ಬರುವಂತಹ ಪ್ರಾಫಿಟ್ ಆಗಿರ್ಬೋದು ಲಾಸ್ ಆಗಿರ್ಬೋದು ಅದನ್ನು 2:2:1 ರೇಷಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದಾರೆ. 2:2:1 ಅಂದರೆ ನವ್ಯ 2, ದೀಪ 2, ಕಿರಣ್ 1 ಈ ರೇಷಿಯೋದಲ್ಲಿ ಏನು ಮಾಡ್ತಾ ಇದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು, ದೇರ್ ಕ್ಯಾಪಿಟಲ್ಸ್ ಆ್ಯಸ್ ಆನ್ 1/4/2021 ವರ್ ₹90,000, ₹90,000 ಆ್ಯಂಡ್ ₹45,000. ಅಂದರೆ 1/4/21 ಬಿಸ್ನೆಸ್ ಕಮೆನ್ಸ್ ಆಗಿದೆ, ಸ್ಟಾರ್ಟ್ ಆಗಿದೆ, ಮೂರೂ ಜನನೂ ಕೂಡ ಅವರವರ ಪಾಲಿನ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ದಾರೆ. ನವ್ಯ 90,000 ಇನ್ವೆಸ್ಟ್ ಮಾಡಿದ್ದಾಳೆ, ದೀಪ 90,000 ಇನ್ವೆಸ್ಟ್ ಮಾಡಿದ್ದಾಳೆ, ಕಿರಣ್ 45,000 ಇನ್ವೆಸ್ಟ್ ಮಾಡಿದ್ದಾನೆ. ಓಕೆನಾ, ಮೂರು ಜನನೂ ಕೂಡ ಕ್ಯಾಪಿಟಲ್ನ 1/4/2021 ಏನು ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ, ಇನ್ವೆಸ್ಟ್ ಮಾಡಾದ್ರ ಮೇಲೆ ಹಿಯರ್ ದೀಪ ಡೈಡ್, ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ರನ್ ಆಗ್ತಾ ಇದೆ, 1/4/2021 ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಬಟ್ ಏನಾಗಿದೆ ಅನ್ಫಾರ್ಚುನೇಟ್ಲಿ 1/10/2021 ದೀಪ ಡೆತ್ ಆಗಿದ್ದಾರೆ. ಸೊ ಅದರರ್ಥ ಬಿಸ್ನೆಸ್ ಸ್ಟಾರ್ಟ್ ಆಗಿರೋದು ಯಾವಾಗ, ಹಿಯರ್ ನೋಡಿ 1/4/2021. ಸೊ 1/10/2021 ಏನಾಗಿದ್ದಾರೆ, 21 ದೀಪ ಡೆತ್ ಆಗಿದ್ದಾರೆ. ಅದರರ್ಥ ಬಿಸ್ನೆಸ್ ಸ್ಟಾರ್ಟ್ ಆಗಿ ಟೋಟಲ್ ಆಗಿ 6 ದೀಪ ಅವ್ರು ಏನು ಮಾಡಿದ್ದಾರೆ, ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡಿದ್ದಾರೆ. 6 ಆದ್ರ ಮೇಲೆ ಏನಾಗಿದ್ದಾರೆ, ಅವರು ಡೆತ್ ಆಗಿದ್ದಾರೆ. ಸೊ ನಾವೇನು ಮಾಡಬೇಕೀಗ, ದೀಪ ಡೆತ್ ಆಗಿರೋದ್ರಿಂದ ಒಂದು ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿ ದೀಪನಿಗೆ ನಾವೇನೇನು ಕೊಡಬೇಕು ಅಂತ ಹೇಳಿದ್ರೆ ನೋಡ್ಕೊಳ್ಳಿ, ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಕಾಲಮ್ಸನ್ನು ಯಾವ ರೀತಿ ಹಾಕೋಬೇಕು,
ದೀಪಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕಾಲಮ್ನ ಹಾಕ್ಕೋಬೇಕು. ನಾಲ್ಕು ಕಾಲಮಲ್ಲಿ ಪರ್ಟಿಕ್ಯುಲರ್ಸು ಅಮೌಂಟು, ಪರ್ಟಿಕ್ಯುಲರ್ಸು ಅಮೌಂಟು. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಅಂತ ಕನ್ಸಿಡರ್ ಮಾಡಿದಾಗ, ಬಿಸ್ನೆಸ್ಸಿಂದ ದೀಪನಿಗೆ ನಾವು ಏನೇನು ಕೊಡಬೇಕು, ಪಾರ್ಟ್ನರ್ಶಿಪ್ಪಿಂದ ಬಿಸ್ನೆಸ್ಸಿಗೆ ಏನೇನು ಕೊಡಬೇಕು, ಅಥವಾ ಮೂರು ಜನ ಪಾರ್ಟ್ನರ್ಸ್ ಇದ್ದರು, ಒಬ್ಬರು ಡೆತ್ ಆಗಿದ್ದಾರೆ, ಉಳಿದಿರುವಂತಹ ಇಬ್ಬರು ಪಾರ್ಟ್ನರ್ಸು ದೀಪನಿಗೆ ಏನೇನು ಕೊಡಬೇಕು, ಅದನ್ನೆಲ್ಲದನ್ನು ಕೂಡ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ದಟ್ ಮೀನ್ಸ್ ದೀಪನಿಗೆ ಏನೇನು ಹೋಗಬೇಕಾಗಿದೆ ಅದೆಲ್ಲದೂ ಕೂಡ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಇಫ್ ಏನಾದರೂ ದೀಪನಿಂದನೇ ಬಿಸ್ನೆಸ್ಸಿಗೆ ಬರುವಂಥದ್ದು ಏನಾದರೂ ಇದ್ದರೆ, ಇರುತ್ತೆ ಡ್ರಾಯಿಂಗ್ಸ್ ತೊಗೊಂಡಿರೋದು ಆ ರೀತಿದೆಲ್ಲ ಇರುವಾಗ ದೀಪನಿಂದ ಏನಾದರೂ ಬರುವಂಥದ್ದು ಬಿಸ್ನೆಸ್ಸಿಗಿದ್ದರೆ ಅದನ್ನು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ ಈ ಪ್ರಾಬ್ಲಮಲ್ಲಿ ದೀಪನಿಗೆ ಕೊಡೋದಿದೆಯೋ ಬರೋದಿದೆಯೋ ಅಂತ ಹೇಳ್ಕೊಂಡು ನಾವು ಚೆಕ್ ಮಾಡಿದಾಗ ಒಂದೊಂದೇ ಪಾಯಿಂಟ್ನ ನೋಡ್ತಾ ಹೋಗಿ. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಆನ್ ದೀಪಾಸ್ ಕ್ಯಾಪಿಟಲ್ ಎಟ್ 6% ಪರ್ ಆ್ಯನಮ್. ಅಂದರೆ ದೀಪ ಇನ್ವೆಸ್ಟ್ ಮಾಡಿರುವಂತಹ ಕ್ಯಾಪಿಟಲ್ ಏನಿದೆಯಲ್ಲ, ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ದೀಪ ಅವರು, 90,000 ಇನ್ವೆಸ್ಟ್ ಮಾಡಿದ್ದಾರೆ. ಅವರ ಕ್ಯಾಪಿಟಲಿಗೆ ನಾವೇನು ಮಾಡಬೇಕಂತೆ, 6% ಒಂದು ವರ್ಷಕ್ಕೆ 6% ಅಂತೆ ಅವರಿಗೆ ಇಂಟ್ರೆಸ್ಟನ್ನು ಪೇ ಮಾಡಬೇಕು. ಒಂದು ವರ್ಷಕ್ಕೆ 6% ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ದೀಪ ಅವರು ವರ್ಕ್ ಮಾಡಿರೋದು ಓನ್ಲಿ 6 ಮಂತು. ಆಫ್ಟರ್ 6 ಮಂತ್ ಆಗ್ತಿದ್ದಾಗೆ ಅವರು ಡೆತ್ ಆಗಿರೋದ್ರಿಂದ ನಾವು 90,000ಕ್ಕೆ 6% ಅಂತೆ 6 ಮಂತಿಗೆ ಮಾತ್ರ ಏನು ಮಾಡಬೇಕು, ಇಂಟ್ರೆಸ್ಟನ್ನು ಕೊಡಬೇಕು. ಕ್ಯಾಪಿಟಲ್ ಎಷ್ಟು, 90,000, ಇಂಟ್ರೆಸ್ಟ್ ಎಷ್ಟು ಕೊಡಬೇಕು, 6% ಕೊಡಬೇಕು. ನೆಕ್ಸ್ಟು ದೀಪ ಸ್ಯಾಲರಿ ಅಂತ ಇದೆ, 2,500 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ದೀಪ ಅವರು ವರ್ಕ್ ಮಾಡಿರೋದು ಎಷ್ಟು ಮಂತು, 1/4/2021 1/10/2021 ಅಷ್ಟೇ ವರ್ಕ್ ಮಾಡಿರೋದ್ರಿಂದ 6 ಮಂತಿಗೆ ನಾವೇನು ಮಾಡಬೇಕು, ಸ್ಯಾಲರಿಯನ್ನು ಪ್ರೊವೈಡ್ ಮಾಡಬೇಕು. ನೋ ಡೌಟ್ 2,500 × 6 ಮಂತ್, ಹೌದಾ, ಅಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ್ರ ಮೇಲೆ ದೀಪಾ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ ಫರ್ಮ್ಸ್ ಪ್ರಾಫಿಟ್ ಫಾರ್ ದ ಇಯರ್ 2020-21 ವಾಸ್ ₹72,000 ಅಂತ ಇದೆ. ನೋಡಿ, 72,000 ಏನಿದೆ ಇದು ಪ್ರೀವಿಯಸ್ ಇಯರ್ ಪ್ರಾಫಿಟ್ಟು. ಯಾಕಂತ ಹೇಳಿದ್ರೆ ಇವಾಗ ಟೈಮ್ ಏನು, 1/10 ಅಷ್ಟೇ. ಯಾಕಂತ ಹೇಳಿದ್ರೆ ಅವ್ರು ಡೆತ್ ಆಗಿರೋ ಟೈಮಲ್ಲಿ ನಾವು ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅದರರ್ಥ ನಾವೇನು ಮಾಡಬೇಕೀಗ, ಪ್ರೀವಿಯಸ್ ಇಯರ್ ಪ್ರಾಫಿಟ್ ಏನಿದೆ 72,000 ಇದೆಯಲ್ಲ, ಅದನ್ನು ನಾವೇನು ಮಾಡಬೇಕಾಗಿದೆ ಇವಾಗ ದೀಪನಿಗೆ ಕೊಡಬೇಕಾಗಿದೆ. ದೀಪನಿಗೆ ಕೊಡುವಾಗ ನಾವೇನು ಮಾಡಬೇಕು, ಅವರ ರೇಷಿಯೋ ಪ್ರಕಾರ ಕೊಡಬೇಕು. ದೀಪನ ರೇಷಿಯೋ ಎಷ್ಟಾಗುತ್ತೆ ಅಂತ ನೋಡಿದಾಗ ಇಲ್ಲಿದೆ ನೋಡಿ, ಹಿಯರ್ 2:2:1 ದೀಪ ರೇಷಿಯೋ ಎಷ್ಟು, 2/5, ಹೌದಲ್ವಾ. ಸೊ 2/5 ಪ್ರಕಾರ ನಾವೇನು ಮಾಡಬೇಕು, ಅವರಿಗೆ ಅಮೌಂಟನ್ನು ಕೊಡಬೇಕು. ನೆಕ್ಸ್ಟು ಇನ್ನೊಂದೇನಿದೆ, ಗುಡ್ ವಿಲ್ ಸಂಬಂಧಪಟ್ಟಿದ್ದು. ಅಲ್ಲಿಗೆ ಏನೇನು ಕೊಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಫಸ್ಟು ಕ್ಯಾಪಿಟಲ್ನ ಎಂಟ್ರಿ ಮಾಡಬೇಕು, ದೀಪನ್ ಕ್ಯಾಪಿಟಲ್ ಅಕೌಂಟೇ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇಂಟ್ರೆಸ್ಟನ್ನ ಪ್ರೊವೈಡ್ ಮಾಡಬೇಕು, ಸ್ಯಾಲ್ರಿ ಪ್ರೊವೈಡ್ ಮಾಡಬೇಕು, ಪ್ರೀವಿಯಸ್ ಇಯರ್ನ ಪ್ರಾಫಿಟ್ನ ಬೇಸ್ ಆಗಿ ಇಟ್ಕೊಂಡು ಈ ಇಯರಲ್ಲಿ 6 ಮಂತ್ ಪ್ರಾಫಿಟ್ಟನ್ನು ಅವರಿಗೆ ಕೊಡಬೇಕು. ಫೈನಲ್ ಆಗಿ ದೀಪಾಸ್ ಶೇರ್ ಆಫ್ ಗುಡ್ ವಿಲ್ ₹12,000 ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡಬೇಕು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಆಗಿರೋದ್ರಿಂದ ಓಲ್ಡ್ ರೇಷಿಯೋ ಏನಿದೆ ನೋಡ್ಕೋಬೇಕು. ಅಂದರೆ ದೀಪ ಡೆತ್ ಆಗೋಕ್ಕಿಂತ ಮುಂಚೆ 2:2:1 ಇತ್ತು, ಈಗ ದೀಪ ಡೆತ್ ಆಗಿದ್ದಾರೆ. ಸೊ ಅವಾಗ ಈ 2 ಕ್ಯಾನ್ಸಲ್ ಆದಾಗ 2:1 ರೇಷಿಯೋ ಆಗುತ್ತೆ. ದಟ್ ಮೀನ್ಸ್ 2/3, 1/3, ಇದು ಈ ರೇಷಿಯೋ ಬೇಸ್ ಮೇಲೆ ನಾವೇನು ಮಾಡಬೇಕು, ಗುಡ್ ವಿಲ್ನ ಕೊಡಬೇಕು. ಗುಡ್ ವಿಲ್ ಅಮೌಂಟನ್ನು ಕೊಡೋದು ಯಾರು ಅಂತ ಹೇಳಿದ್ರೆ ರಿಮೈನಿಂಗ್ ಪಾರ್ಟ್ನರ್ಸು. ನವ್ಯ 2/3 ಪ್ರಕಾರ 12,000 ಎಷ್ಟು ಬರುತ್ತೆ ಅಷ್ಟು ಕೊಡಬೇಕು. ಕಿರಣ್ 1/3 ಪ್ರಕಾರ ದೀಪನಿಗೆ ಅಮೌಂಟ್ ಎಷ್ಟು ಬರುತ್ತೆ ಅಷ್ಟನ್ನು ಕೊಡಬೇಕು. ಸೊ ಇಷ್ಟನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಬಂದಾಗ, ಆಲ್ರೆಡಿ ಹೇಳಿದ್ದೀನಿ ದೀಪನಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋ ಪ್ರಕಾರ ದೀಪ ಏನು ಕ್ಯಾಪಿಟಲ್ನ ತಂದಿದ್ದಾಳೆ 90,000, ಅದನ್ನು ಬರಿಬೇಕು. ಬೈ ಬ್ಯಾಲೆನ್ಸ್ ಬ್ರಾಕ್ ಡೌನ್ 90,000. ನೆಕ್ಸ್ಟು ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 90,000 × 6/12, ಅಂದರೆ 6/100, 6% ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ, 6% ಕ್ಯಾಲ್ಕುಲೇಟ್ ಮಾಡಿದಾಗ 2,700 ಬರುತ್ತೆ. ನೆಕ್ಸ್ಟ್ ಇನ್ನೇನು ಕೊಡಬೇಕು ಹೇಳಿದ್ದೀನಿ, ದೀಪಂಗೆ ಸ್ಯಾಲ್ರಿ ಕೊಡಬೇಕು. ಬೈ ದೀಪ ಸ್ಯಾಲರಿ 2,500 × 6 ಮಂತಿಗೆ, ಸೊ 6 ಅಮೌಂಟ್ ಎಷ್ಟಾಗುತ್ತೆ, 15,000. ಅದಾದ್ರ ಮೇಲೆ ಏನು ಹೇಳಿದ್ದೀನಿ ನಿಮಗೆ, ಪ್ರೀವಿಯಸ್ ಇಯರ್ನ ಪ್ರಾಫಿಟ್ನ ಕೊಡಬೇಕು, ಅದರಲ್ಲಿ ಅವಳ ಶೇರ್ ಎಷ್ಟಿದೆ ಅಷ್ಟು ಕೊಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ನಾವೇನು ಬರಿತೀವಿ, ಬೈ ಸಸ್ಪೆನ್ಸ್ ಅಕೌಂಟ್ ಅಂತ ಬರಿತೀವಿ, ಆರ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಬರೆದ್ರೂ ನಡೆಯುತ್ತೆ. 72,000 ಅವರೇ ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅಂತ ಹೇಳ್ಕೊಂಡು ಅಡ್ಜಸ್ಟ್ಮೆಂಟ್ ಸಿಯಲ್ಲಿ ಕೊಟ್ಟಿದ್ದಾರೆ. 72,000 × ರೇಷಿಯೋ ಪ್ರಕಾರ ಕೊಡಬೇಕು, ಅವಳ ಶೇರ್ ಎಷ್ಟು ಅಂತ ಹೇಳಿದ್ರೆ 2/5 ಗೊತ್ತಿದೆ ಅಲ್ಲ, 6/12, ಯಾಕಂತ ಹೇಳಿದ್ರೆ 6 ಮಂತ್ ಅಷ್ಟೇ ವರ್ಕ್ ಮಾಡಿರೋದ್ರಿಂದ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಕೊಟ್ಟರು ಕೂಡ ಈ ವರ್ಷದಲ್ಲಿ ಅವಳು ಕೆಲಸ ಮಾಡಿರೋದು ಓನ್ಲಿ 6 ಮಂತ್ಸು, ಅದಕ್ಕೋಸ್ಕರ 6/12 ಹಾಕಿ
ಕ್ಯಾಲ್ಕುಲೇಟ್ ಮಾಡಿದಾಗ 14,400 ಬರುತ್ತೆ, ಅದನ್ನು ಬರಿಬೇಕು. ಅದಾದ್ರ ಮೇಲೆ ಫೈನಲ್ ಏನು ಅಂತ ಹೇಳಿದ್ರೆ ಗುಡ್ ವಿಲ್ ಕ್ಯಾಲ್ಕುಲೇಷನ್ನು. ಗುಡ್ ವಿಲ್ಲು 12,000 ಅಂತ ಅವರೇ ಕೊಟ್ಟಿದ್ದಾರೆ, ಆಲ್ರೆಡಿ ಹೇಳಿದ್ದೀನಿ. ಇಬ್ಬರು ಕೂಡ ನವ್ಯ ಕಿರಣ್, ಈಗೇನಿದಾರಲ್ಲ ಪಾರ್ಟ್ನರ್ಸು ಅವ್ರದ್ದು ಬರ್ಕೊಳ್ಳಿ, ನವ್ಯ ಕಿರಣ್ ಅಂತ ಬರೆದು ವರ್ಕಿಂಗ್ ನೋಟಲ್ಲಿ 12,000 ಅವರೇ ಕೊಟ್ಟಿದ್ದಾರೆ ಗುಡ್ ವಿಲ್ನ ಬರ್ಕೊಳ್ಬೇಕು. 2/3, 1/3. 2/3 ಹೇಗೆ ಬಂತು ಅಂತ ಹೇಳಿದರೆ ಓಲ್ಡ್ ರೇಷಿಯೋ 2:2:1 ಆಗಿರುತ್ತೆ. ದೀಪ ಡೆತ್ ಆದ್ರ ಮೇಲೆ ಏನು ಈಗ ಉಳಿದಿರೋದು ಯಾರು, ನವ್ಯ ಕಿರಣ್. ಹಾಗಾಗಿ 2:1 ರೇಷಿಯೋ ಆಗುತ್ತೆ. ದಟ್ ಮೀನ್ಸ್ 2/3, 1/3 ಆಲ್ರೆಡಿ ಹೇಳಿದಾಗಲೇ. ಅಲ್ಲಿಗೆ 12,000 × 2/3 = 8,000, 12,000 × 1/3 = 4,000. ಅಲ್ಲಿಗೆ 8,000 ನವ್ಯ ಕ್ಯಾಪಿಟಲ್ ಅಕೌಂಟಿಂದ ಹೋಗುತ್ತೆ, ನೆಕ್ಸ್ಟು 4,000 ಕಿರಣ್ ಕ್ಯಾಪಿಟಲ್ ಅಕೌಂಟಿಂದ ಹೋಗುತ್ತೆ. ಯಾರಿಗೆ ಹೋಗುತ್ತೆ? ದೀಪನಿಗೆ ಹೋಗಬೇಕು. ಸೊ ಅಲ್ಲಿಗೆ 12,000 ಆಯಿತು, ಓಕೆನಾ. ಸೊ ಈ 12,000 ಗುಡ್ ವಿಲ್ ಅಮೌಂಟನ್ನು ಪೇ ಮಾಡಿದ್ರ ಮೇಲೆ ಏನು ಮಾಡಬೇಕು, ಅವಳಿಂದ ಬರೋ ಅಂಥದ್ದು ಯಾವುದು ಇಲ್ಲ, ಓನ್ಲಿ 4 ಅಡ್ಜಸ್ಟ್ಮೆಂಟ್ಸ್ ಇರೋದು. ಸೊ ಅಮೌಂಟನ್ನು ಏನು ಮಾಡಿ, ಟೋಟಲ್ ಮಾಡಿ. ಟೋಟಲ್ ಮಾಡಿದಾಗ 1,34,100 ಬರುತ್ತೆ. ಎರಡು ಸೈಡು ಕೂಡ ಸೇಮ್ ಅಮೌಂಟನ್ನು ಬರ್ಕೊಂಡು ಬ್ಯಾಲೆನ್ಸಿಂಗ್ ಫಿಗರ್ ಅಥವಾ ಡಿಫ್ರೆನ್ಸ್ ಅಮೌಂಟನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಟು ದೀಪಾಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಬರೆದು ಇನ್ ಬ್ರಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೆದು 1,34,100 ಅಂತ ಬರಿಬೇಕು. ದಟ್ ಮೀನ್ಸ್ ಇವಾಗ ದೀಪ ಡೆತ್ ಆಗಿರೋದ್ರಿಂದ ಬಿಸ್ನೆಸ್ಸಿಂದ ಅಥವಾ ಪಾರ್ಟ್ನರ್ಶಿಪ್ಪಿಂದ ನವ್ಯ ಮತ್ತು ಕಿರಣ್ ಏನು ಮಾಡಬೇಕು, ಅವರ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿ ಇಷ್ಟು ಅಮೌಂಟನ್ನು ಕೂಡ ಅವರ ಒಂದು ಕನ್ಸರ್ನ್ ಫ್ಯಾಮಿಲಿಗೆ ಏನು ಮಾಡಬೇಕಾಗತ್ತೆ, ಕೊಡಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡುವಂಥದ್ದು. ಇದೇ ಒಂದು ಏನಿರುತ್ತೆ ಪ್ರೋಸೆಸ್ ಇರುತ್ತೆ, ಯಾವುದೇ ರೀತಿ ಕ್ಯಾಪಿಟಲ್ ಅಕೌಂಟ್ ಕೇಳಿದ್ರು ಕೂಡ ಇದೇ ಪ್ರೋಸೆಸ್ ಇರುತ್ತೆ. ಯಾವುದಾದ್ರೂ ಒಬ್ಬ ಪಾರ್ಟ್ನರು ಬಿಸ್ನೆಸ್ಸಲ್ಲಿ ಡೆತ್ ಆದ ತಕ್ಷಣ ಬೇಸಿಕ್ ಆಗಿ ಅವ್ರಿಗೆ ಏನೇನು ಕೊಡಬೇಕು ಅಂತ ಹೇಳಿದ್ರೆ, ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡುವಾಗ ಅವರು ತಂದಿರುವ ಕ್ಯಾಪಿಟಲ್ನ ಎಂಟ್ರಿ ಮಾಡಿಕೊಂಡು ಕ್ಯಾಪಿಟಲಿಗೆ ಇಂಟ್ರೆಸ್ಟ್ ಕೊಡಬೇಕು, ಸ್ಯಾಲ್ರಿ ಪ್ರೊವೈಡ್ ಮಾಡಬೇಕು, ಪ್ರೀವಿಯಸ್ ಇಯರ್ ಪ್ರಾಫಿಟ್ ಕೊಡಬೇಕು, ಗುಡ್ ವಿಲ್ನಲ್ಲಿ ಶೇರ್ ಕೊಡಬೇಕು. ಇಷ್ಟನ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ರಾಯ್ತು, ಈಸಿಯಾಗಿ 6 ಮಾರ್ಕ್ಸ್ನ ತೊಗೊಳ್ಬಹುದು. ನೆಕ್ಸ್ಟು ನಿಮಗೆ ನಾನು ಕ್ವಿಕ್ ರೇಷಿಯೋ ಮತ್ತು ಕರೆಂಟ್ ರೇಷಿಯೋನ ಏನು ಫೈಂಡ್ ಔಟ್ ಮಾಡಿ ಅಂತ ಹೇಳಿಕೊಂಡು ಸೆಕ್ಷನ್ ಸಿಯಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದಾರಲ್ಲ, ಅದನ್ನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಬಿಟ್ಟು ನಿಮಗೆ ಮುಂಚಿತವಾಗಿ ಡಿಬೆಂಚರ್ಸಿಗೆ ಸಂಬಂಧಪಟ್ಟಾಗೆ ಜರ್ನಲ್ ಎಂಟ್ರಿ ಏನಾದರೂ ಬೇಕಿದ್ದರೆ ನೀವೇನು ಹೇಳಬೇಕು, ಕಮೆಂಟ್ ಮಾಡಬೇಕು. ಅಥವಾ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ ಅಂತ ಕೇಳಿದರೆ ಅದು ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಬೇಕು. ಬಿಕಾಸ್ 7 ಪ್ರಾಬ್ಲಮ್ಸಲ್ಲಿ ಓನ್ಲಿ 4 ಕ್ವಶನ್ಸಿಗೆ ಆನ್ಸರ್ ಮಾಡಿದರೆ ಸಾಕು. ಇವಾಗ 3 ಕ್ವಶನ್ಸ್ ಆಯಿತು, ಇನ್ 1 ಯಾವ್ದು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಬಕ್ಲೆ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ ಈಸಿ ಆಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋಕೆ ಬೇಡ. ಆಲ್ ದ ಬೆಸ್ಟ್.